ಊಟನ ಕಣ್ಮುಂದೆ ಯಾವಾಗ್ಲೂ ನೋಡೋ ಆಸಕ್ತಿ ಇರೋರು ಇದನ್ನ ಮಾಡಲೇಬಹುದು. ಅಂದ್ರೆ ಇದೊಂಥರ ಹೋಮ್ ಡೆಕೋರ್ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ದೀಪಾ ತ್ಯಾಗರಾಜನ್. ಸೊ ಹುಟ್ಟಿ ಬೆಳೆದಿದ್ದೆಲ್ಲ KGF ಅಲ್ಲಿ, ಕೋಲಾರ್ ಗೋಲ್ಡ್ ಫೀಲ್ಡ್. ನಾನು MBA ಪ್ರೊಫೆಷನಲ್, ಬಟ್ ಜಾಬ್ ಕೊಟ್ಟಾದ್ಮೇಲೆ ನನ್ನ ಆಸಕ್ತಿ ಬಂದ್ಬಿಟ್ಟು ಜಾಸ್ತಿ ಆರ್ಟ್ ಬಗ್ಗೆ ಇತ್ತು. ಸುಮಾರು ಆರ್ಟ್ನ ಮಾಡ್ತೀನಿ, ಲೈಕ್ ಡೆಕೋಪಾಜ್, ಫೈನ್ ಆರ್ಟ್, ತಾಂಜೂರ್ ಪೇಂಟಿಂಗ್, ಚಾರ್ಕೋಲ್, ವಾರ್ಲಿ, ಪಿಚ್ವಾಯ್, ಸುಮಾರು ಆರ್ಟು. ಬಟ್ ಇವತ್ತು ನಾನು ಬಂದ್ಬಿಟ್ಟು ಮಿನಿಯೇಚರಲ್ಲಿ ವರ್ಕ್ಶಾಪ್ ನಡೆಸ್ತಾ ಇದ್ದೀನಿ. ಸೊ ಮಿನಿಯೇಚರ್ ಅನ್ನೋ ಆರ್ಟ್ ಬಂದ್ಬಿಟ್ಟು ನನ್ನ ಇನ್ನೊಂದು ಕಲೆ. ಸೊ ಬೇರೆ ಕಲೆ ಜೊತೆ ಇದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನಗೆ 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಮನೇಲಿ ನಾನು ಕ್ಲೇ ಮಾಡೋಕ್ಕೆ ಶುರು ಮಾಡಿದೆ. ಶುರು ಮಾಡಿ ಲೈಕ್ ಸುಮಾರು ಕ್ಲೇ ವರ್ಕ್ನ ಮಾಡ್ತಾ ಇದ್ದೀನಿ. ಲೈಕ್ ಫೆಸ್ಟಿವಲ್ ಅಂದರೆ ಹಬ್ಬದ ಬೇಸಲ್ಲಿ ಮಾಡ್ತಾ ಇದ್ದೀನಿ. ಗಣೇಶ ಹಬ್ಬ, ಗೋಕುಲಾಷ್ಟಮಿ ಹಬ್ಬ, ದೀಪಾವಳಿ ಹಬ್ಬ ಇಂಥದ್ರಲ್ಲಿ ಕ್ಲೇ ವರ್ಕಲ್ಲಿ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನಾನು ತೋರಿಸಿದ್ದೀನಿ. ಕ್ಲೇ ವರ್ಕ್ಶಾಪ್ ನಡೀತಾ ಇದೆ, ಸೊ ವರ್ಕ್ಶಾಪ್ ನೋಡ್ಬೋದು ನೀವು. ಸೊ ಕೆನ್ ಸಿ ದ ವರ್ಕ್ಶಾಪ್. ಸೊ ನಾನು ಮಾಡಿರೋ ಅಂಥ ಕ್ಲೇ ಐಟಮ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಮಿನಿಯೇಚರ್ ಅಲ್ಲಿ ಮಾಡಿರುವಂತ ಬಿರಿಯಾನಿ ಪಾಟು. ಸೊ ಈ ಬಿರಿಯಾನಿ ಪಾಟಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಟೈಪ್ ಆಫ್ ರೈಸ್, ಕರ್ಡ್ ಇದೆ, ಆನಿಯನ್ ಇದೆ, ಅಂಡ್ ಕುಕುಂಬರ್, ಲೆಮನ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಪ್ಯೂರ್ಲಿ ಪೋರ್ಸ್ಲಿನ್ ಕ್ಲೇನ್ ಅಲ್ಲಿ ಮಾಡಿರುವಂತ ಐಟಮ್. ಸೊ ಇದನ್ನ ಹೆಂಗ್ ಡಿಸ್ಪ್ಲೇ ಮಾಡ್ಬೋದು ಅಂದ್ರೆ, ಐದರ್ ನೀವು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ಯೂಸ್ ಮಾಡ್ಬೋದು, ಅಥವಾ ನೀವು ಫ್ರೇಮ್ ಮಾಡಿ ಈ ತರ ಡಿಸ್ಪ್ಲೇ ಕೂಡ ಮಾಡ್ಬೋದು. ಸೊ ಇದು ಕ್ಯೂಸಿನ್ ಆಫ್ ತಮಿಳ್ನಾಡು ಅಂತ, ಮತ್ತೆ ಇದು ಕ್ಯೂಸಿನ್ ಆಫ್ ಕರ್ನಾಟಕ. ಇದ್ರಲ್ಲಿ ನೋಡಿದ್ರೆ ನೀವು ಬೆಣ್ಣೆ ದೋಸೆ ನೋಡ್ಬೋದು, ರಾಗಿ ಮುದ್ದೆ, ಜೋಳ ರೊಟ್ಟಿ, ಬಿಸಿಬೇಳೆ ಬಾತ್, ಮತ್ತೆ ನೀರು ದೋಸೆ. ಸೊ ಈ ಕ್ಲೇನ ಬಂದ್ಬಿಟ್ಟು ನಾನ್ ಹೇಗ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಹೌಸ್ ವೈಫ್ ಆಗಿದ್ದು ಮನೆಯಲ್ಲಿ ಏನು ಮಾಡಕ್ಕಾಗಿಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ಆಸಕ್ತಿ ಇದ್ದಿದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡೆ, ಡೆವಲಪ್ ಮಾಡ್ಕೊಂಡೆ ನನ್ನ ಆಟನ. ಸೊ ಈ ಮಿನಿಯೇಚರ್ನ ನಾವು ಹೇಗ್ ಕಲಿಬಹುದು ಅಂದ್ರೆ, ನನ್ನ ಹತ್ರನೂ ಬಂದು ಕಲಿಬಹುದು. ಇಲ್ದರೆ ನೀವು ಚೆಕ್ ಮಾಡದೆ ಸುಮಾರು ಆರ್ಟಿಸ್ಟ್ ನಂತರ ಸುಮಾರು ಆರ್ಟಿಸ್ಟ್ ಬಂದ್ಬಿಟ್ಟು ಈ ತರ ಹೇಳ್ಕೊಡೋರು ಇದ್ದಾರೆ. ಸೊ ಅವ್ರ ಹತ್ರನೂ ನೀವು ಕಲಿಬಹುದು, ಅಥವಾ ನೀವು ನನ್ನ ಹತ್ರನೇ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನನ್ನ ಪೇಜ್ ಅನ್ನು ನೀವು ಫಾಲೋ ಮಾಡ್ಬೋದು, ಡಿವೈನ್ ಕ್ರಿಯೇಷನ್ಸ್ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಡಿವೈನ್ ಆರ್ಟ್ ಅಂಡರ್ಸ್ಕೋರ್ ಕ್ರಿಯೇಷನ್ಸ್ ಅಂತ ಇದೆ. ನೀವು ಫಾಲೋ ಮಾಡಿದ್ರೆ ನಾನು ಅಪ್ಕಮಿಂಗ್ ಏನೇನು ವರ್ಕ್ಶಾಪ್ಸ್ ಇದೆ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ, ನೀವು ಅದರಲ್ಲೂ ಕಲಿಬಹುದು. ಸೊ ಇದರಿಂದ ಏನ್ ಯೂಸ್ ಆಗತ್ತೆ ಅಂದ್ರೆ, ಇದೊಂಥರ ಹೋಮ್ ಡೆಕೋರ್ ಅಂತ ಹೇಳ್ಬೋದು. ಇದನ್ನ ಈ ರೀತಿನೂ ನಾವು ಡಿಸ್ಪ್ಲೇ ಮಾಡ್ಬೋದು, ಇಲ್ದರೆ ಫ್ರಿಡ್ಜ್ ನಲ್ಲಿ ಮ್ಯಾಗ್ನೆಟ್ ಆಗಿ ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದ್ ಸರಿನು ನೀವು ಫ್ರಿಡ್ಜ್ ತೆಗ್ದಾಗ, ಓಕೆ, ನೀವು ಮಾಡಿರುವಂತ ಐಟಮ್ಸ್ ನಿಮ್ ಕಣ್ಮುಂದೆ ಇದ್ದಾಗ ಒಂಥರ ಖುಷಿ ಕೊಡತ್ತೆ. ಸೊ ಅದೊಂಥರ ಪ್ಲಸ್ ಪಾಯಿಂಟು. ಅದಲ್ದೆ ಲೈಕ್ ಇದನ್ನ ನೀವು ಮಾಡಿ ಸೇಲ್ ಕೂಡ ಮಾಡ್ಬೋದು. ಸುಮಾರು ಜನಕ್ಕೆ ಅವ್ರು ಮಾಡೋ ಊಟನ ಕಣ್ಮುಂದೆ ಯಾವಾಗ್ಲೂ ನೋಡೋ ಆಸಕ್ತಿ ಇರೋರು ಇದನ್ನ ಮಾಡಲೇಬಹುದು. ಸೊ ಫ್ರಿಡ್ಜ್ ಅಲ್ಲೂ ಇಡ್ಬೋದು, ಇಲ್ಲ ನಿಮ್ಗೆ ನಿಮ್ ಟೇಬಲ್ ಮೇಲೆ ಡಿಸ್ಪ್ಲೇ ಮಾಡಿ ಇಡ್ಬೋದು ಅನ್ನೋ ಇಟ್ಕೋಬಹುದು. ಸೊ ಪೀಪಲ್ ಯಾರ್ ಫುಡಿ ಆಗಿರ್ತಾರೋ ಅವ್ರು ಇಂಥದ್ರಲ್ಲಿ ಆಸಕ್ತಿ ತೋರಿಸೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಈ ಕ್ಲೇನಲ್ಲಿ ಸುಮಾರು ತರ ಮಾಡ್ಬೋದು. ಕೆಲವರು ಬಂದ್ಬಿಟ್ಟು ಮನುಷ್ಯ ರೂಪ ತರಿಸ್ತಾರೆ, ಕೆಲವರು ಬಂದ್ಬಿಟ್ಟು ಬೇರೆ ತರ ಥೀಮ್ ಬೇಸ್ಡ್, ಒಬ್ರು ಡಾಕ್ಟರ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ಅವ್ರು ಯಾವ ತರ ಗಿಫ್ಟ್ ಕೊಡ್ಬೋದು, ಒಂದು ಸೆಥಾಸ್ಕೋಪ್, ಒಂದು ಇಂಜೆಕ್ಷನ್ ಆ ತರ ಮಾಡ್ಬೋದು. ಇಲ್ಲ ಒಂದು ಪೋಸ್ಟ್ ಮ್ಯಾನ್ ಕೊಡ್ಬೇಕಂದ್ರೆ ಯಾವ ತರ ಒಂದು ಅಂದ್ರೆ ಅವ್ರ ಬೇಸ್ಡ್ ಅಲ್ಲಿ ಏನೇನು ಇದೆಯೋ ಅದನ್ನೆಲ್ಲ ನೀವು ಮಾಡ್ಕೊಡ್ಬೋದು. ಆಬ್ವಿಯಸ್ಲಿ ಇದು ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ನೀವು ಚೆಕ್ ಮಾಡಿದ್ರೇನು ನೀವು ನೋಡ್ಬೋದು ಗೂಗಲ್ ಅಲ್ಲಿ ಸುಮಾರು ಡಿಮ್ಯಾಂಡ್ ಇದೆ. ಯಾಕಂದ್ರೆ ಯಾರ್ಯಾರು ಫುಡ್ ಲವರ್ಸ್ ಇರ್ತಾರೋ, ಇಲ್ಲದ್ರೆ ಕ್ಲೇ ಲವರ್ಸ್ ಇರ್ತಾರೋ, ಇಲ್ಲ ಮಿನಿಯೇಚರ್ ವರ್ಕ್ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೋ ಅಂತವರೆಲ್ಲ ಆರ್ಡರ್ ಕೊಟ್ಟು ಇದನ್ನ ಮಾಡಿಸ್ತಾರೆ. ಸೊ ಇದನ್ನ ಕಲಿಯೋದೇನು ತುಂಬಾ ಕಷ್ಟ ಅಲ್ಲ. ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಧಾರವಾಳಗ್ ಬಂದು ನನ್ನ ಹತ್ರ ಕಲಿಬಹುದು. ನನ್ನ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಅದೇ ತರ ಬೇರೆಯವ್ರ ಹತ್ರ ಕಲಿಬೇಕು, ಇಲ್ಲ ಬೇರೆ ತರ ಏನಾದ್ರು ಕಲಿಬಹುದು ಅಂದ್ರೂ ಕಲಿಬಹುದು. ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ, ನಂತರ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಚೆನ್ನಾಗೂ ಹೇಳ್ಕೊಡ್ತಾರೆ. ಸೊ ಅವ್ರ ಹತ್ರನೂ ನೀವು ಕಲಿಬಹುದು, ಯಾವ ತರ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ನೀವು ಮಾಡ್ಕೊಂಡು ಮಾಡ್ಬೋದು. ಸೊ ನಾನು ಆರ್ಡರ್ಸು ತಗೊಂತೀನಿ. ಸೊ ಆರ್ಡರ್ಸ್ ಯಾವ ತರ ಥೀಮ್ ಬೇಸ್ಡ್, ಒಬ್ರಿಗೆ ಈ ತರ ಬರ್ಡೇ ಗಿಫ್ಟ್ ತರ ಕೊಡ್ಬೇಕು ಅಂದ್ರೂ ಕೊಡ್ಬೋದು. ಇಲ್ಲ ಅಥವಾ ನನಗೆ ಇಲ್ಲ ಒಬ್ರು ಮನೆ ಬೇಬಿ ಶವರ್ ಅಂದ್ರೆ ಶ್ರೀಮಂತ ಕೊಡ್ಬೇಕು, ಸೊ ಅವ್ರಿಗೆ ಬೇಕಾಗಿರುವಂತ ಬಳೆಗಳು ಈ ತರದೆಲ್ಲ ಮಿನಿಯೇಚರ್ ಅಲ್ಲಿ ಮಾಡ್ಕೊಡ್ಬೇಕಂದ್ರೆ ಅಂಥದ್ದು ಕೊಡ್ಬೋದು. ಸೊ ಮಿನಿಯೇಚರ್ ಅಲ್ಲಿ ಯಾವ ತರ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡಿ ಕೊಡ್ಬೋದು.
ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.